ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಫ್ರೀಯಾಗಿ ನಿಮ್ಮ ಸಿಬಿಲ್ ಸ್ಕೋರ್ ಅನ್ನು ನೀವು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸ್ನೇಹಿತರೆ, ಈ ವಿಡಿಯೋವನ್ನು ನೀವು ನೋಡಿದ್ರೆ ಸಾಕು, ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಅನ್ನು ನೀವು ಫ್ರೀಯಾಗಿ ಉಚಿತವಾಗಿ ನೀವು ನೋಡ್ಕೊಳ್ಬಹುದು, ಹಾಗೆ ರಿಪೋರ್ಟ್ ಅನ್ನು ತಿಳ್ಕೊಳ್ಬಹುದು, ಹಾಗೆ ಅದರ ಡೀಟೇಲ್ಸ್ ಅನ್ನು ಫುಲ್ ಆಗಿ ಡೀಟೇಲ್ಸ್ ಅನ್ನು ಕೂಡ ನೀವು ನೋಡ್ಕೊಳ್ಬಹುದು. ಅಂದ್ರೆ ನಿಮ್ಮ ಸಿಬಿಲ್ ಅಲ್ಲಿ ಇರ್ತಕ್ಕಂತಹ ಎಲ್ಲ ಡೀಟೇಲ್ಸ್ ಕೂಡ ಅಲ್ಲಿ ನಿಮಗೆ ಬರುತ್ತೆ, ಅದು ಕೂಡ ಉಚಿತವಾಗಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ನಿಮಗೆ ಅವಾಗ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಅದಕ್ಕೂ ಮುಂಚೆ ಇದು ನಮ್ಮ ಮಾರುತಿ ಟೆಕ್ ಅಂಡ್ ಫನ್ ಚಾನಲ್, ಇಲ್ಲಿವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಅನ್ನು ಕೂಡ ಪ್ರೆಸ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ಏನ್ ಮಾಡ್ತಾರಾ, ನಿಮ್ಮ ಒಂದು ಗೂಗಲ್ಗೆ ಹೋಗಿ, ಗೂಗಲ್ ಅಲ್ಲಿ ಏನ್ ಮಾಡ್ತಾರಾ, SBI ಹೋಮ್ ಲೋನ್ಸ್ ಅಂತ ನೀವು ಟೈಪ್ ಮಾಡಿ ಸರ್ಚ್ ಅನ್ನು ಕೊಡಿ. ಸ್ನೇಹಿತರೆ, ಇದು ನೀವು ಸ್ಟೇಟ್ ಬ್ಯಾಂಕ್ ನ ಕಸ್ಟಮರ್ ಆಗಿರ್ಬೋದು ಅಥವಾ ಆಗಿರದೇ ಇರಬಹುದು. ಅಂದ್ರೆ ನಿಮ್ಗೆ ಸ್ಟೇಟ್ ಬ್ಯಾಂಕ್ ನಲ್ಲಿ ಅಕೌಂಟ್ ಇದ್ದೇನೋ ಅಥವಾ ಇಲ್ಲದೆ ಇದ್ರೂ ಕೂಡ ನೀವು ಇಲ್ಲಿ ಫ್ರೀ ಸಿಬಿಲ್ ಸ್ಕೋರ್ ಅನ್ನು ನೀವು ಪಡ್ಕೊಳ್ಬಹುದು. ಸೊ ಹಾಗಾದ್ರೆ ಬನ್ನಿ, ಇಲ್ಲಿ ನೋಡಿ SBI ಹೋಮ್ ಲೋನ್ಸ್ ಅಂತ ಇದೆ ನೋಡಿ, homeloans.sbi ಅಂತ. ಈ ಒಂದು ಲಿಂಕ್ ಗೆ ನೀವು ಹೋಗ್ಬೇಕಾಗುತ್ತೆ. ಇದು ಆದ ನಂತರ ನಿಮ್ಗೆ ಇಲ್ಲಿ ಕಾಣಬಹುದು SBI ಹೋಮ್ ಲೋನ್ಸ್ ನ ನಿಮ್ಗೆ ಮೇನ್ ವೆಬ್ಸೈಟ್ ಗೆ ಇಲ್ಲಿ ಹೋಗ್ತೀರಾ. ಇಲ್ಲಿ ಏನ್ ಮಾಡ್ತೀರಾ, ಇಲ್ಲಿ ಕೆಳಗಡೆ ನೋಡ್ಬೋದು ಕಾಣಬಹುದು ಗೆಟ್ ಯುವರ್ ಫ್ರೀ ಸಿಬಿಲ್ ಸ್ಕೋರ್ ಅಂತ ಇದೆ ನೋಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬಹುದು. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಒಂದು ವೆಬ್ಸೈಟ್ ಗೆ ನೀವು ಇಲ್ಲಿ ಬಂದ್ಬಿಡ್ತೀರಾ, ಅಥವಾ ನೀವು ಡೈರೆಕ್ಟ್ ಆಗಿ ಟೈಪ್ ಮಾಡೋದಾದ್ರೂ ಕೂಡ ನೀವು homeloans.sbi/getcivil ಅಂತ ಟೈಪ್ ಮಾಡು. ಸೊ ನೀವು ಒಂದೇ ಸರಿ ನೀವು ಸರ್ಚ್ ಕೊಟ್ಟರೆ ಕೂಡ ನೀವು ಡೈರೆಕ್ಟ್ ಆಗಿ ಈ ಒಂದು ವೆಬ್ಸೈಟ್ ಗೆ ಬಂದ್ಬಿಡ್ತೀರಾ. ಸೊ ಇಲ್ಲಿ ಏನ್ ಮಾಡ್ತೀರಾ, ಜಸ್ಟ್ ಇಲ್ಲಿ ನಿಮ್ಗೆ ನಿಮ್ಮ ಒಂದು ಫಸ್ಟ್ ನೇಮ್, ಲಾಸ್ಟ್ ನೇಮ್, ಡೇಟ್ ಆಫ್ ಬರ್ತ್, ಹಾಗೇನೆ ನಿಮ್ಮ ಒಂದು ಜೆಂಡರ್, ಹಾಗೇನೆ ಕೆಳಗಡೆ ನಿಮ್ಮ ಒಂದು ಅಡ್ರೆಸ್ ಡೀಟೇಲ್ಸ್. ಇಲ್ಲಿ ಅಡ್ರೆಸ್ ಡೀಟೇಲ್ಸ್ ಕೊಡುವಾಗ ಆದಷ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಇರ್ತಕ್ಕಂತಹ ಅಡ್ರೆಸ್ ಡೀಟೇಲ್ಸ್ ಅನ್ನು ಕೊಡಿ. ಹಾಗೇನೆ ಇಲ್ಲಿ ಐಡೆಂಟಿ ಕಾರ್ಡ್, ನಿಮಗೆ ಐಡೆಂಟಿಟಿ ಡೀಟೇಲ್ಸ್ ಅಲ್ಲಿ ನಿಮ್ಮ ಯೂಸ್ ಪ್ಯಾನ್ ಅಂತ ಎಸ್ ಅಂತ ಮಾಡಿ ನೀವು ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಅನ್ನು ನೀವು ಇಲ್ಲಿ ಕೊಡ್ಲೇಬೇಕಾಗುತ್ತೆ. ನಿಮ್ಮ ಪ್ಯಾನ್ ಕಾರ್ಡ್ ಅಲ್ಲಿ ಕಂಪಲ್ಸರಿ ಕೊಡ್ಲೇಬೇಕು ನೀವು ಇಲ್ಲಿ. ಸೊ ಇದಾದ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿ, ಇಲ್ಲಾದ ನಂತರ ಬೈ ಅಕ್ಸೆಪ್ಟಿಂಗ್ ಅಂತೇಳಿ ನೀವು ಸಬ್ಮಿಟ್ ಅನ್ನು ಕೊಡ್ಬೇಕಾಗುತ್ತೆ. ಇಷ್ಟೇ ಸ್ನೇಹಿತರೆ, ಇಷ್ಟು ಮಾಡಿದ್ರೆ ಸಾಕು ನಿಮ್ಗೆ ನಿಮ್ಮೊಂದು ಸಿಬಿಲ್ ಸ್ಕೋರು ಈಗ ಬರುತ್ತೆ. ಸೊ ಹಾಗಾದ್ರೆ ಬನ್ನಿ ಈಗ ಚೆಕ್ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ. ಸ್ನೇಹಿತರೆ, ಈಗ ನಾನು ಎಲ್ಲ ಡೀಟೇಲ್ಸ್ಗಳನ್ನು ಹಾಕಿ ನಾನೀಗ ಸಬ್ಮಿಟ್ ಅಂತ ಕೊಟ್ಟಿದ್ದೀನಿ. ಈಗ ಅದು ಪ್ಲೇಸ್ ವೇಟ್ ಅಂತ ಬರ್ತಾ ಇದೆ. ಆನಂತರ ಏನು ಮಾಡುತ್ತೆ, ನಮ್ಮ ಒಂದು ಮೊಬೈಲ್ಗೆ ಅದು OTP ಕಳಿಸುತ್ತೆ. ಸೊ ಈಗ ನನಗೆ OTP ಕೂಡ ಬಂತು. ಈಗ OTP ನಾನೀಗ ಹಾಕ್ತೀನಿ. ಸೊ OTP ಹಾಕಿ ನೀವು ಸಬ್ಮಿಟ್ ಅಂತ ಕೊಡ್ತೀನಿ. ಸ್ನೇಹಿತರೆ, ಕಾಣ್ಬೋದು ಈಗ ನನ್ನ ಒಂದು ಸಿಬಿಲ್ ಸ್ಕೋರ್ ಇಲ್ಲಿ ಕಾಣ್ತಾ ಇದ್ರಿ ನೋಡಿ ಸ್ನೇಹಿತರೆ. ಈಗ ನನ್ನ ಒಂದು ಸಿಬಿಲ್ ಸ್ಕೋರ್ 768 ಇದೆ. ಸೊ ಕೆಳಗಡೆ ಯುವರ್ ಸ್ಕೋರ್ ಇಸ್ ಎಕ್ಸಲೆಂಟ್ ಅಂತ ಕೂಡ ಇದೆ. ಸ್ನೇಹಿತರೆ, ಇದೇ ರೀತಿಯಾಗಿ ಕೂಡ ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಅನ್ನು ಕೂಡ ನೀವು ಈಸಿಯಾಗಿ ಹಾಗೇನೆ ಫ್ರೀಯಾಗಿ ನೀವು ಚೆಕ್ ಮಾಡ್ಕೊಳ್ಬಹುದು. ಹಾಗೇನೆ ಈ ಒಂದು ರಿಪೋರ್ಟ್ ಅನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು ಕೂಡ. ನೀವು ಕೆಳಗಡೆ ಬಂದ್ರೆ ನಿಮ್ಗೆ ಡೌನ್ಲೋಡ್ ಸಿಬಿಲ್ ರಿಪೋರ್ಟ್ ಆಸ್ TDPDF ಅಂತ ಇದೆ ನೋಡಿ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಒಂದು ಸಿಬಿಲ್ ಸ್ಕೋರ್ ನಿಮ್ಮ ಒಂದು ಮೊಬೈಲ್ಗೆ ಅಥವಾ ಒಂದು ಲ್ಯಾಪ್ಟಾಪ್ಗೆ ನಿಮ್ಗೆ ಈಸಿಯಾಗಿ ಡೌನ್ಲೋಡ್ ಆಗಿಬಿಡುತ್ತೆ. ಆದ್ರೆ ಈ ಒಂದು ಸ್ಕೋರ್ ಅನ್ನು ನೀವು ಓಪನ್ ಮಾಡಿ ನೋಡ್ಬೇಕಾದ್ರೆ ನಿಮ್ಗೆ ಇಲ್ಲಿ OTP ಬಂದಿರುತ್ತೆ. ಅಲ್ಲಿ ನಿಮ್ಗೆ ಆ OTP ಅಲ್ಲಿ ಮೆಸೇಜ್ ನಲ್ಲಿ ಒಂದು ಪಾಸ್ವರ್ಡ್ ಇರುತ್ತೆ. ಆ ಪಾಸ್ವರ್ಡ್ ಅನ್ನು ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಈ ಪಾಸ್ವರ್ಡ್ ಅನ್ನು ನೀವು ನೆನ್ಪಿಟ್ಕೊಳ್ಳಿ. ಸೊ ಈಗ ನನಗೆ OTP ಬಂದಂತಹ ನಂಬರ್ ಅನ್ನು ಇಲ್ಲಿ ಹಾಕಿದ್ದೀನಿ. ಸೊ ಸಬ್ಮಿಟ್ ಅನ್ನು ಕೊಡ್ತೀನಿ. ಸ್ನೇಹಿತರೆ, ಕಾಣ್ಬೋದು ಈಗ ನನ್ನ ಒಂದು ರಿಪೋರ್ಟ್ ಕೂಡ ಇಲ್ಲಿ ಡೌನ್ಲೋಡ್ ಆಗಿದೆ. ಹಾಗೆ ಇದು ನಾನು ಪ್ರಿಂಟ್ ಕೂಡ ತಗೊಳ್ಬಹುದು. ಹಾಗೇನೆ ಈ ಒಂದು ಸಾಫ್ಟ್ ಕಾಪಿಯನ್ನು ಕೂಡ ನೀವು ಮೊಬೈಲ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಕೂಡ ಇಟ್ಕೊಳ್ಬಹುದು. ಸ್ನೇಹಿತರೆ, ಈ ಒಂದು ಸಣ್ಣ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಹಾಗೇನೆ ಉಪಯುಕ್ತ ಅನಿಸಿದ್ರೆ ದಯಮಾಡಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಇದು ನಮ್ಮ ಮಾರುತಿ ಟೆಕ್ ಅಂಡ್ ಫನ್ ಚಾನಲ್, ಇಲ್ಲಿವರೆಗೂ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಧನ್ಯವಾದಗಳು.